ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವ್ಲಾಗ್ ಮಾಡ್ತಾ ಇಲ್ಲ, ನಾನು ಡಿಫ್ರೆಂಟ್ ಕೈಂಡ್ ಆಫ್ ಎ ವಿಡಿಯೋ, ಒಂದು ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು. ಏನಂತ ಅಂದರೆ, ನಾನೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನಿಮ್ಮ ಪ್ರಕಾರ ಸಕ್ಸಸ್ ಅಥವಾ ಸಾಧನೆ ಅಂದರೆ ಏನು? ತುಂಬ ಫೇಮಸ್ ಆಗೋದು, ದೊಡ್ಡ ಸೆಲೆಬ್ರಿಟಿ ಆಗೋದು, ಅಥವಾ ತುಂಬ ಹಣ ಆಸ್ತಿ ಅಂತಸ್ತು ಗಳಿಸಿ ಮಾಡೋ ಅಚೀವ್ಮೆಂಟೇ ಸಾಧನೆ ಅಂತ ಅಂದ್ಕೊಂಡಿದ್ದೀರಾ? ನನ್ನ ಪ್ರಕಾರ ಅದು ಸಾಧನೆ ಆಗಿರ್ಬೋದು, ಬಟ್ ಅದೊಂದೇ ಸಾಧನೆ ಅಲ್ಲ. ಜೀವನದಲ್ಲಿ ಏನೋ ಒಂದು ಒಳ್ಳೇದು ಮಾಡಬೇಕು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿಂದ ಏನಾದರೂ ಒಂದು ಕೆಲಸ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾರಲ್ಲ, ಅದೂ ಒಂದು ಸಾಧನೆ ಅಂತ ನನ್ನ ಅಭಿಪ್ರಾಯ. ಅಂಥದ್ದೇ ಕೆಲವು ಸ್ಟೋರೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವ್ಲಾಗ್ಸ್ ನೋಡೋ ಎಷ್ಟೋ ಜನ ಹೆಣ್ಮಕ್ಳ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿದಾಗ, ಅವ್ರ ಕಮೆಂಟ್ಸ್ ನೋಡಿದಾಗ, ಅವರ ರಿಪ್ಲೈಸ್ನ ನಾನು ನೋಡಿದಾಗ, ನಾನು ಅನಲೈಸ್ ಮಾಡಿದ್ದೇನು ಅಂತ ಅಂದರೆ, ತುಂಬ ಜನ ಹೆಣ್ಮಕ್ಳು ಮನೆ ಹಾಗೆ ಅವರ ಪ್ರೊಫೆಷನ್ ಮತ್ತು ಮಕ್ಕಳು ಫ್ಯಾಮಿಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಎಷ್ಟೋ ಜನ ಮದುವೆ ಆಗೋವರೆಗೂ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಮದುವೆ ಆಗಿ ಮಕ್ಕಳಾದ ತಕ್ಷಣ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗಿ ಕೆಲಸ ಎಲ್ಲ ಬಿಟ್ಟು ಮನೇಲಿರ್ತಾರೆ. ಬಟ್ ಮಕ್ಕಳು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಆದಮೇಲೆ ಏನಾಗಕ್ಕೆ ಶುರು ಆಗುತ್ತೆ, ಏನಪ್ಪ ನಾನು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ ಯಾವುದೋ ಪ್ರಪಂಚದಲ್ಲಿ, ಹೇಗಿದ್ದೆ ನಾನು, ಇಂಡಿಪೆಂಡೆಂಟ್ ಆಗಿದ್ದೆ, ಮತ್ತೆ ಆ ಲೈಫ್ಗೆ ನಾನು ವಾಪಸ್ ಕಾಲಿಡ್ಬೋದಾ, ಹೇಗೆ ನಾನು ಮತ್ತೆ ಎಂಟ್ರ್ ಆಗೋದು, ಇಂಡಸ್ಟ್ರಿ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಗಿರುತ್ತೆ, ಏನಾದರೂ ಒಂದು ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡೋದು, ಏನು ಮಾಡೋದು, ಐಡಿಯಾಸ್, ಮೋಟಿವೇಶನ್, ಇನ್ಸ್ಪಿರೇಷನ್ ಎಲ್ಲ ಕಳ್ಕೊಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ನಾನು ಏನಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ಬೋದು ಅಂತ ಅಂದ್ಕೊಂಡು ಈ ಪ್ರಯತ್ನ ಈ ನನ್ನ ಜರ್ನಿಯಲ್ಲಿ, ಈ ಪ್ರಯತ್ನದಲ್ಲಿ ನಿಮ್ಮ ಸಹಾಯ, ಸಹಕಾರ ಹಾಗೆ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟು. ನಾವು ಯೂಶ್ವಲಿ ಏನಾದರೂ ಇನ್ಸ್ಪಿರೇಷನ್, ಮೋಟಿವೇಶನ್ಗೋಸ್ಕರ ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ, ಯಾರ ಬಗ್ಗೆ ಆದರೂ ನೋಡೋಣ ಅಂತ ಅಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳ ಇಂಟರ್ವ್ಯೂಸ್ ಸಿಗುತ್ತೆ, ಸೆಲೆಬ್ರಿಟೀಸ್ಗಳ ಇಂಟರ್ವ್ಯೂಸ್ ಸಿಗುತ್ತೆ. ಆ ಇಂಟರ್ವ್ಯೂಸ್ ನೋಡಿದಾಗ ಎಷ್ಟೋ ಜನ ಅದರಿಂದ ಮೋಟಿವೇಟ್ ಆಗಿ ಅವರು ಕೂಡ ಅದೇ ದಾರಿಯಲ್ಲಿ ಹೋಗಿ ಸಕ್ಸಸ್ ಆಗಿರೋ ಉದಾಹರಣೆಗಳು ಇದೆ. ಅದರಲ್ಲಿ ತುಂಬ ಜನ ಮೋಟಿವೇಟ್ ಆಗ್ತಾರೆ, ಬಟ್ ಏನಾದರೂ ಮಾಡೋಕ್ಕೆ ಹೋದಾಗ, ಅಯ್ಯೋ ಅವರಷ್ಟು ದೊಡ್ಡ ಸಾಧನೆ ನಮ್ಮ ಕೈಲೆಲ್ಲ ಮಾಡೋಕ್ಕಾಗುತ್ತೆ, ನಾವು ಸಾಮಾನ್ಯ ಮನುಷ್ಯರು, ನಾವು ಸೆಲೆಬ್ರಿಟಿಗಳು ಕೂಡ ಆಗೋಕ್ಕಾಗಲ್ಲ, ದೊಡ್ಡ ಬಿಸ್ನೆಸ್ಮನ್ಗಳು ಆಗೋಕ್ಕಾಗಲ್ಲ ಅಂತ ಅವರೇನು ಪ್ರಯತ್ನನೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾನು ಅಂಥವ್ರ ಇಂಟರ್ವ್ಯೂ ಮಾಡ್ತಾ ಇಲ್ಲ, ಮನೆಯಲ್ಲೇ ಇದ್ಕೊಂಡು ಹೇಗೆ ಅವರ ಓನ್ ಐಡಿಯಾ, ಟ್ಯಾಲೆಂಟ್, ಸ್ಕಿಲ್ನ ಯೂಸ್ ಮಾಡಿಕೊಂಡು ಅವರೇ ಒಂದು ಬಿಸ್ನೆಸ್ಸು, ಅವರೇ ಒಂದು ಇಂಡಿಪೆಂಡೆಂಟ್ ಆಗಿರೋ ಥರ ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರೋ ಅವ್ರ ಜೀವನ ಬಗ್ಗೆ ನಾನು ಅವರ ಸ್ಟ್ರಗಲ್ ಸ್ಟೋರಿ, ಸಕ್ಸಸ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೋಡಿ ನಿಮಗೆ 100% ಅನಿಸುತ್ತೆ, ಇವರೇ ಇದನ್ನು ಮಾಡಿರ್ಬೇಕಾದ್ರೆ ನನ್ನ ಕೈಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ, ನಾನು ಕೂಡ ಮಾಡ್ಬೋದಲ್ಲ ಅಂತ ಅನಿಸಿ ಏನಾದರೂ ಒಂದು ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಈ ಥರದ ವಿಡಿಯೋಸ್ ನೋಡಿ ಸಾವಿರಾರು ಜನ ನೋಡ್ತೀರಾ, ಅದರಲ್ಲಿ ಒಬ್ಬರಾದರೂ ಇದರಿಂದ ಏನಾದರೂ ಒಂದು ಇನ್ಸ್ಪಿರೇಷನ್ ತೊಗೊಂಡು ಏನಾದರೂ ಒಂದು ಸಾಧನೆ ಮಾಡಿದ್ರೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ನನಗೆ ಅದೇ ಸಾರ್ಥಕ ಆಗುತ್ತೆ ಇದನ್ನು ಮಾಡಿದ್ದಕ್ಕೂ. ನೀವು ಭೇಟಿಯಾಗೋ ಪ್ರತಿಯೊಬ್ಬರಿಂದನೂ, ಪ್ರತಿಯೊಂದು ಎಪಿಸೋಡಿಂದನೂ ನಿಮಗೆ ಯಾವುದೋ ಒಂದು ರೀತಿಯಾದ ಐಡಿಯಾಸ್, ಗೈಡೆನ್ಸ್ ಅಥವಾ ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಕ್ಕೇ ಸಿಗುತ್ತೆ. ನಿಮ್ಮಲ್ಲಿ ಯಾರಾದರೂ ಮನೆಯಲ್ಲೇ ಇದ್ದು ಅಥವಾ ಫ್ರಮ್ ಸ್ಕ್ರ್ಯಾಚ್ ಏನೋ ಒಂದು ಐಡಿಯಾದಿಂದ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಕ್ರಿಯೇಟ್ ಮಾಡಿದರೆ, ಏನೋ ಒಂದು ಸರ್ವಿಸ್ ಜನಕ್ಕೋಸ್ಕರ ಅಂತ ಏನೋ ಒಂದು ಸಹಾಯ ಮಾಡ್ತಾ ಇದ್ದರೆ, ನಿಮ್ಮ ಸ್ಟ್ರಗಲ್ ಸ್ಟೋರಿ, ಸಕ್ಸಸ್ ಸ್ಟೋರಿನ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಗೆ ಹೋಗಿ DM ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಯಾವುದೋ ಕಾರಣದಿಂದ ಬಡತನಕ್ಕೆ ಹೋಗಿ ಅಥವಾ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾಗ ನೀವೇನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆ ಫ್ಯಾಮಿಲಿನ ಬಡತನದಿಂದ ಅಥವಾ ಸಾಲದ ಸುಳಿಯಿಂದ ಹೊರಗೆ ತಂದಿರೋ ಥರ ಇನ್ಸ್ಪೈರಿಂಗ್ ಸ್ಟೋರೀಸ್ ಏನಾದರೂ ಇದ್ದರೆ ಅದನ್ನು ನಮಗೆ ಕಳಿಸ್ಬೋದು. ನಿಮಗೆ ಆ ಸ್ಟೋರಿನ ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟ ಇದ್ದರೆ, ನಾವು ನಿಮ್ಮನ್ನು ನಮ್ಮ ಚಾನಲ್ಗೆ ಇನ್ವೈಟ್ ಮಾಡಿ ನಿಮ್ಮನ್ನು ಕೂಡ ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಿಸ್ತೀವಿ. ನಿಮ್ಮ ಸ್ಟೋರಿ ಕೇಳಿದ್ರೆ ನಮ್ಮ ಆಡಿಯನ್ಸ್ಗೂ ಕೂಡ ಏನಾದರೂ ಒಂದು ಹೆಲ್ಪ್ ಆಗುತ್ತೆ, ಏನೋ ಒಂದು ಟಿಪ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇದೆ ಅಂದ್ಕೊಂಡಿದ್ದೀನಿ. ಈ ಸೀರೀಸ್ ಆಫ್ ಎಪಿಸೋಡ್ಸ್ನ ನಾನು ಸಾಧನೆಯ ಕಥೆ ನನ್ನ ಜೊತೆ ಅಂತ ಇಡೋಣ ಅಂದ್ಕೊಂಡಿದ್ದೀನಿ. ಹೆಸರು ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ, ಅಥವಾ ನಿಮ್ಗೆ ಏನಾದರೂ ಈ ಐಡಿಯಾಸ್ ಬೇರೆ ಥರ ಇದ್ದರೆ, ಟೈಟಲ್ಸ್ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಳಿಸಿ. ನೀವು ಸಜೆಸ್ಟ್ ಮಾಡಿದ ಟೈಟಲ್ ನನಗೆ ಇಷ್ಟ ಆದರೆ ನಮ್ಮ ಸೀರೀಸ್ ಆಫ್ ಎಪಿಸೋಡ್ಸ್ಗೆ ಅದೇ ಟೈಟಲ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಧನ್ಯವಾದಗಳು.